ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಾಮಾಜಿಕ ಸಬಲೀಕರಣ ದಿನದ ಆಚರಣೆ ಸಮಾಜ ಕಲ್ಯಾಣ ಇಲಾಖೆ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆಯವರ ವತಿಯಿಂದ ಸಾಮಾಜಿಕ ಸಬಲೀಕರಣ ದಿನ ಡಾ ಬಿಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ನಿವಾರಣೆಯ ಅಂಗವಾಗಿ ಚೌಡರ ಕೆರೆಯ ನೀರನ ಮುಟ್ಟಿದ ದಿನವನ್ನ ಸಾಮಾಜಿಕ ಸಬಲೀಕರಣ ದಿನವನ್ನಾಗಿ ಆಚರಿಸುವ ಮೂಲಕ ನಾಗರಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಡಾ ಬಿಆರ್ ಅಂಬೇಡ್ಕರ್ ಭವನ ಚಾಮರಾಜನಗರ ಪಟ್ಟಣದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ದೇವರಾಜ್ ಶಿವಬಸಯ್ಯ ಮತ್ತಿತರರು ನೆರವೇರಿಸಿದ್ರು ನಂತರ ಪಿಸಿಂಹಸೇನೆಯವರು ಬುದ್ದವಂದನೆ ಅರ್ಪಿಸಿದ್ರು ದೇವರಾಜ್ ಅಧ್ಯಾಪಕರು ಗುಂಡ್ಲುಪೇಟೆಯವರು ಮಾತನಾಡಿ ಚೌಡರ ಕೆರೆಯ ನೀರಿನ ಮುಟ್ಟಿದ ದಿನವನ್ನ ಸಾಮಾಜಿಕ ಸಬಲೀ ೀಕರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಸುಮಾರು ಐನೂರು ಮಂದಿ ಮಹಿಳೆಯರು ಸೇರಿ ಐದು ಸಾವಿರಕ್ಕೂ ಹೆಚ್ಚು ಜನರೊಂದಿಗೆ ಬೇರೆ ಬೇರೆ ಗ್ರಾಮಗಳಿಂದ ಕಾಲ್ನಡಿಗೆಯಲ್ಲಿ ಕೆರೆಗೆ ಬಂದು ಮಹಾಡ್ನ ಚೌಡರ್ ಕೆರೆಯಲ್ಲಿ ಸೇರುತ್ತಾರೆ ಗುಂಪು ಸೇರಲು ಕಾರಣ ಮಹಾಡ್ನ ಜನರಿಗೆ ಕುಡಿಯುವ ನೀರಿಗೆ ಆಹಾಕಾರ ಬಂದಿರುತ್ತೆ ಆದ್ದರಿಂದ ಸಾರ್ವಜನಿಕ ಜನರ ಚೌಡರ ಕೆರೆಯ ನೀರನ್ನು ಎಲ್ಲರೂ ಬಳಸಬಹುದೆಂದು ಮುನಿಸಿಪಲ್ ಕಾರ್ಪೊರೇಷನ್ ಆದೇಶ ಹೊರಡಿಸುತ್ತೆ ಆದರೆ ಅಲ್ಲಿನ ಸವರ್ಣೀಯರು ಇದನ್ನು ವಿರೋಧಿಸುತ್ತಾರೆ ಇದಕ್ಕೆ ಸಂಬಂಧಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರಾಣಿ ಪಕ್ಷಿಗಳು ಕೆರೆಯಲ್ಲಿ ನೀರು ಕುಡಿಯಬಹುದು ಆದರೆ ಕೆಳವರ್ಗದ ಜನರೇಕೆ ನೀರು ಮುಟ್ಟಬಾರದು ಎಂದು ಸತ್ಯಾಗ್ರಹಕ್ಕಾಗಿ ಜನರನ್ನು ಸೇರಿಸಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂಬೇಡ್ಕರ್ ಅವರು ಚೌಡರ ಕೆರೆಯ ನೀರನ್ನು ಸ್ಪರ್ಶಿಸುತ್ತಾರೆ ಜೊತೆಯಲ್ಲಿ ಕೆಳವರ್ಗದ ಎಲ್ಲರೂ ನೀರನ್ನು ಸ್ಪರ್ಶಿಸಿ ಸಂತಸ ಪಡುತ್ತಾರೆ ನೀರನ್ನು ಕುಡಿಯುತ್ತಾರೆ ಇದನ್ನು ಸಹಿಸದ ಮಹಾಡ್ನ ಸವರ್ಣೀಯರು ಕತ್ತಲಾಗುತ್ತಿದ್ದಂತೆ ಚೌಡರ ಕೆರೆಯ ಹತ್ತಿರ ಗುಂಪು ಸೇರಿ ದೊಣ್ಣೆ ಕಲ್ಲು ಮುಂತಾದ ಆಯುಧಗಳಿಂದ ನೀರನ್ನು ಸ್ಪರ್ಶಿಸಿದ ಶೋಷಿತ ಹೆಣ್ಣು ವರ್ಗದ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಸಹ ಹಲ್ಲೆ ನಡೆಸುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಲೆಗೆ ಏಟು ಬಿದ್ದು ರಕ್ತ ಬಂದಿತ್ತು ಇನ್ನು ಕೆಲವರಿಗೆ ಏಟು ಬಿದ್ದು ಕೋಪಗೊಂಡು ದೌರ್ಜನ್ಯಕ್ಕೊಳಗಾದ ಜನರು ತಿರುಗಿ ಸವರ್ಣೀಯರ ಮೇಲೆ ಹಲ್ಲೆ ಮಾಡಲು ಮುಂದಾದಾಗ ಅಂಬೇಡ್ಕರ್ ಅವರು ಕೆಳವರ್ಗದ ಜನರನ್ನು ತಡೆದು ಘಟನೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಬ್ರಿಟಿಷ್ ಆಡಳಿತಕ್ಕೆ ಸಲ್ಲಿಸುವ ಮೂಲಕ ಯಶಸ್ವಿಯಾಗುತ್ತಾರೆ ಅದರಿಂದ ಇದು ಮೊದಲ ಸತ್ಯಾಗ್ರಹವಾಗಿದ್ದು ಮರೆಯಲೇಬಾರದ ಹೋರಾಟವಾಗಿದೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಸಾಮಾಜಿಕ ಸಬಲೀಕರಣ ದಿನವನ್ನಾಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತೆ ಸಭೆಯ ಸಂಕ್ಷಿಪ್ತ ಘಟನೆಯ ಬಗ್ಗೆ ಪ್ರಕಟಿಸಲಾಗಿದೆ ಅಧ್ಯಕ್ಷತೆ ವಹಿಸಿದ ಚಿಕ್ಕಬಸಯ್ಯನವರು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಾಮರಾಜ ನಗರ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಸಿಕ್ಕಿದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮತ್ತು ಎಲ್ಲವನ್ನ ತಿಳಿಸಿದ್ರು ರಾಜು ಕುದೇರು ಸ್ವಾಗತ ಭಾಷಣ ವಂದನಾರ್ಪಣೆಯನ್ನು ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ಶ್ರೀ ಸಂಘ ಸೇನೆ ಅಧ್ಯಕ್ಷರು ಜಿಲ್ಲಾ ಅಂಬೇಡ್ಕರ್ ಸಂಘ ಚಾಮರಾಜನಗರ ಸೋಮಸುಂದರ್ ಮಲ್ಲಯ್ಯನಪುರ ಕೃಷ್ಣಸ್ವಾಮಿ ಗುಂಡಣ್ಣ ಶಿವನಾಗಣ್ಣ ಕುದೇರು ಸಿಎಂ ಶಿವಣ್ಣ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಸಿಎಸ್ ಅಧ್ಯಕ್ಷರಾದ ಕೆಂಪರಾಜು ಅಂಬರೀಶ್ ಚಾಮರಾಜನಗರ ಬಸವರಾಜ್ ಹಂಡ್ರಕಳ್ಳಿ ಸುಶೀಲಾ ರಾಮಸಮುದ್ರ ಸಮಾಜ ಕಲ್ಯಾಣ ಇಲಾಖೆ ವಾರ್ಡನ್ಗಳಾದ ರಾಜು ಕುದೇರು ರವಿ ಉಮೇರ್ ಖಾನ್ ಗುರುಸ್ವಾಮಿ ಎಸ್ಡಿಎ ಮಲ್ಲಿಕಾರ್ಜುನ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಶಾಂತರಾಜ್ ಚಾಮರಾಜನಗರ ತಾಲೂಕು ಭೀಮ್ ನ್ಯೂಸ್ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ ಆಗದೆ ಇರೋ ಕಾರಣಕ್ಕೆ ನಾನು ಅದನ್ನ ತೇಲಿಸಿ ನಿಮಗೆ ಹೇಳ್ತೀನಿ ಹೊರತು ಇವತ್ತು ಅದನ್ನ ಬಿಡ್ಸೋದೇನಿಲ್ಲ ಸರ್ ನಾವು ಆತ್ಮಾವಲೋಕನ ಮಾಡ್ಕೊಂಡ್ಬಿಟ್ರೆ ನಾನು ನಾನು ಎಲ್ಲಿದ್ದೀನಿ ಏಕಿದ್ದೀನಿ ನಾನು ಎಲ್ಲಿ ಏಕಿದ್ದೀನಿ ಅಂತ ಹೇಳಿ ನಾವೇ ಚಿಂತನೆ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅರ್ಥ ಆಗುತ್ತೆ